ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತಿಪಟೂರಿನಲ್ಲಿ ಶಾಸಕ ಕೆ ಷಡಕ್ಷರಿ ಅವರು ನಗರಸಭೆಯ ಕಸ ಸಂಗ್ರಹಿಸುವ ವಾಹನಗಳಿಗೆ ಚಾಲನೆ ನೀಡಿದರು. ತಿಪಟೂರು ನಗರಸಭೆಯ ಕಸ ಸಂಗ್ರಹಣಾ ವಾಹನಗಳಿಗೆ ಶಾಸಕ ಷಡಾಕ್ಷರಿ ಚಾಲನೆ ನೀಡಿದರು. ನಗರವನ್ನು ಕಸಮುಕ್ತಗೊಳಿಸಬೇಕು. ಪ್ರತಿ ವಾರ್ಡ್ಗೂ ಒಂದೊಂದು ವಾಹನ ನೀಡಲಾಗಿದ್ದು, ನಾಗರಿಕರು ತಮ್ಮ ಮನೆ ಕಸವನ್ನು ಮನೆ ಬಾಗಿಲಿಗೆ ಬರುವ ಕಸದ ವಾಹನಕ್ಕೆ ನೀಡಬೇಕು ಎಂದು ಶಾಸಕರು ಹೇಳಿದರು. ಕಸದಿಂದ ರೋಗ ರುಜಿನ ಹರಡುತ್ತದೆ. ಸ್ವಚ್ಛತೆ ಕಾಪಾಡಬೇಕು. ಎಲ್ಲಾ ಮನೆಯವರು ಒಳಚರಂಡಿ ಸಂಪರ್ಕ ಪಡೆದುಕೊಳ್ಳಬೇಕು ಎಂದರು. ನಗರಸಭೆ ಸದಸ್ಯ ಟಿಎನ್ ಪ್ರಕಾಶ್, ಉಪಾಧ್ಯಕ್ಷೆ ಜಹೀರಾ ಜಬೀನ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಧಾಕರ್, ಸದಸ್ಯರಾದ ಪ್ರಸನ್ನ ಕುಮಾರ್, ಪ್ರಭು, ಆಯುಕ್ತ ಚಂದ್ರಶೇಖರಯ್ಯ ಹಾಜರಿದ್ದರು. ತುಮಕೂರಿನ ಸಿದ್ದಗಂಗಾ ಮಹಿಳಾ ಪದವಿ ಕಾಲೇಜಿನ ಹಿರಿಯ ವಿದ್ಯಾರ್ಥಿನಿಯರ ಸಮ್ಮೇಳನ ಕಾರ್ಯಕ್ರಮ ಏರ್ಪಾಡಾಗಿತ್ತು. ತಾವು ವ್ಯಾಸಂಗ ಮಾಡಿದ ಕಾಲೇಜಿನ ಅಭಿವೃದ್ದಿ ಜೊತೆಗೆ ಸಾಧಕರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಲು ಫಂಡ್ ಸಂಗ್ರಹಿಸಿದ್ದಾರೆ. ಹಾಲಪ್ಪ ಪ್ರತಿಷ್ಠಾನದಿಂದ ಆರ್ಥಿಕ ನೆರವು ನೀಡುವುದಾಗಿ ಕೌಶಲ್ಯಾಭಿವೃದ್ದಿ ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪರವರು ತಿಳಿಸಿದರು. ತುಮಕೂರಿನ ಸಿದ್ದಗಂಗಾ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿರಿಯ ವಿದ್ಯಾರ್ಥಿನಿಯರ ಸಮ್ಮೇಳನ ಕಾರ್ಯಕ್ರಮ ಉದ್ಘಾಟಿಸಿ ಹಾಲಪ್ಪ ಮಾತನಾಡಿದರು. ತಾವು ಮಧುಕಿರಿ ತಾಲೂಕು ಮಿಡಿಗೇಶಿಯಲ್ಲಿ ವ್ಯಾಸಂಗ ಮಾಡಿದ್ದು, ಆ ಶಾಲೆಯ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಸುಮಾರು 1 ಕೋಟಿ ಹೆಚ್ಚು ಹಣ ಸಂಗ್ರಹ ಮಾಡಿದ್ದು, ಆ ಶಾಲೆಯ ಅಭಿವೃದ್ದಿ ಜೊತೆಗೆ ಪ್ರತಿಭಾವಂತರನ್ನ ಗುರುತಿಸಿ ಸನ್ಮಾನಿಸಿದನ್ನ ಹಾಲಪ್ಪ ನೆನಪಿಸಿಕೊಂಡರು. ಅದೇ ರೀತಿ ಈ ಕಾಲೇಜಿನ ಹಿರಿಯ ವಿದ್ಯಾರ್ಥಿನಿಯರು ಫಂಡ್ ಸಂಗ್ರಹಿಸಿ ಕಾಲೇಜಿನ ಅಭಿವೃದ್ದಿಗೆ ಸಹಕಾರ ನೀಡಬೇಕೆಂದು ಕೋರಿದರು. ಅದೇ ರೀತಿ ಸಾಧಕರನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸುವ ಕಾರ್ಯ ಮಾಡಬೇಕೆಂದರು. ದೆಹಲಿಯಲ್ಲಿ ಜಿಲ್ಲೆಯವರೇ ಬಹಳಷ್ಟು ಅಧಿಕಾರಿಗಳಿದ್ದು, ಅವರುಗಳ ಸಹಕಾರದ ಮೂಲಕ ಯುಪಿಎಸ್ಸಿ ಪರೀಕ್ಷೆ ತೆಗೆದುಕೊಳ್ಳುವ ಜಿಲ್ಲೆಯವರೇ ಎಲ್ಲಾ ರೀತಿಯ ನೆರವು ಒದಗಿಸಿಕೊಡುವ ವಿಶ್ವಾಸವನ್ನು ಹಾಲಪ್ಪ ವ್ಯಕ್ತಪಡಿಸಿದರು. ಸಿದ್ದಗಂಗಾ ವಿದ್ಯಾಸಂಸ್ಥೆಯಲ್ಲಿ ಓದಿದ ಸಾವಿರಾರು ಮಂದಿ ಹೊರ ದೇಶಗಳಲ್ಲಿ ಉನ್ನತ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅಂತಹವರ ಸಹಕಾರದ ಮೂಲಕ ಫಂಡ್ ಸಂಗ್ರಹಿಸಲು ಸಲಹೆ ನೀಡಿದರು. ತಮ್ಮ ನಿಧಿ ಸಂಗ್ರಹಕ್ಕೆ ಆಲಪ ಪ್ರತಿಷ್ಠಾನದಿಂದಲೂ ಆರ್ಥಿಕ ನೆರವು ನೀಡುವುದಾಗಿ ಪ್ರಕಟಿಸಿ ಇದನ್ನ ಸದ್ಬಳಕೆ ಮಾಡಿಕೊಳ್ಳಲು ಕೋರಿದರು. ನಮ್ಮ ಭಾರತದಲ್ಲಿರ್ತಕ್ಕಂಥ ಸಾಧಕರನ್ನ, ಅವಾಗ ಇದ್ದಂಥ ರಾಜ ಮಹಾರಾಜರನ್ನ, ಅವಾಗಿದ್ದಂಥ ರಾಜ್ಯಗಳನ್ನ, ನಮ್ಮ ಭಾರತದ ಸಂಸ್ಕೃತಿನ ಹೊರಗಡೆ ದೇಶಗಳನ್ನ ಮಾಹಿತಿ ತಗೊಳ್ಳೋದು ಹಲವಾರು ಮಂದಿ ಬಂದರು. ಮಾರ್ಕ್ ಬೋರೋ ಬಂದರು, ಅಬ್ದುಲ್ ರಜಾಕ್ ಬಂದರು, ಮುಖಾಂತರ ಆ ದೇಶಗಳ ಈಗ ಚೀನಾದ ನಮಗೆ ಗೊತ್ತಿರ್ತಿರ್ಲಿಲ್ಲ. ಹಿಮಾಲಯ ಪರ್ವತ ಅಡ್ಡಿದ್ರಿಂದ ಅಲ್ಲಿ ಕೊಯಕ್ ಸಿಕ್ಕ ಜೀವನದಿಂದ ಗೊತ್ತಿರ್ಲಿಲ್ಲ. ಈಗ ಹಲವಾರು ವಿಷಯ ಅದೇ ತರ ನಮ್ಮ ಭಾರತದ ವಿಷಯವನ್ನು ಅಲ್ಲಿತ್ತು. ಅವರು ಯಾರನ್ನ ಇತಿಹಾಸದಲ್ಲಿ ದಾಖಲಿಸಿದ್ರು ಅಂದ್ರೆ ಸಾಧಕರು. ಇವತ್ತು ನೀವು ಅಂತ ಕೆಲಸ ಮಾಡಿ ಸಾಧಕರನ್ನು ಗುರುತಿಸಿ ನಮಗೆ ಬೇರೆಯವರಿಗೆ ಮಾದರಿಯಾಗಿ ಅಂತ ನೀವು ಮಾಡ್ತಾ ಇದ್ದೀರಾ. ಜೊತೆಗೆ ಈಗ ನಾನು ಓದಿದ್ದು ಮಧುಗಿರಿ ತಾಲೂಕು. ದುಡಿಯುವ ಮಹಿಳೆಯರ ಲೈಂಗಿಕ ದೌರ್ಜನ್ಯ ತಡೆ ಹಿಡಿಯುವ ಸಮಿತಿ ಜಿಲ್ಲಾಧೀಕ್ಷೆ ಶಾಲಿನಿ ರವಿಶಂಕರ್, ಮಿಸ್ಸಸ್ ಫ್ರೈಡ್ ಆಫ್ ಕರ್ನಾಟಕದ ಸಹನಾ ದೊಡ್ಡಮನೆ, ಮಹಿಳಾ ಠಾಣೆಯ ಅಧಿಕಾರಿ ಎಸ್ಪಿ ಸುಧಾರಾಣಿ, ಮುಕ್ತ ಬಸವರಾಜ್ ಅವರನ್ನ ಸನ್ಮಾನಿಸಲಾಯಿತು. ಬಿಎಸ್ಸಿಯಲ್ಲಿ 6ನೇ ರ್ಯಾಂಕ್ ಪಡೆದ ಮನೀಲಾ ಜೈನ್, 9ನೇ ರ್ಯಾಂಕ್ ಪಡೆದ ಕಾವ್ಯ ಹೆಚ್, ಬಿಕಾಂನಲ್ಲಿ 9ನೇ ರ್ಯಾಂಕ್ ಪಡೆದ ಎಂ ಆಶಾ, ಬಿಬಿಎಂನಲ್ಲಿ 5ನೇ ರ್ಯಾಂಕ್ ಪಡೆದ ಎಂ ಉಮಾ, 9ನೇ ರ್ಯಾಂಕ್ ಪಡೆದ ಎಂ ಆರ್ಷಿಯಾರ್ ಅವರನ್ನ ಪುರಸ್ಕರಿಸಲಾಯಿತು. ಎಸ್ಐಟಿ ನಿರ್ದೇಶಕ ಡಾ ಎಂಎನ್ ಚನ್ನಬಸಪ್ಪ, ಕಾಲೇಜಿನ ಪ್ರಾಚಾರ್ಯ ಡಾ ಟಿಎನ್ ಯೋಗೀಶ್ವರಪ್ಪ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ತಿಪಟೂರಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಕೆಟಿ ಶಾಂತಕುಮಾರ್ ಗಿರಿಜಾ ಕಲ್ಯಾಣೋತ್ಸವ ಏರ್ಪಡಿಸಿದ್ದರು. ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ ಗಿರಿಜಾ ಕಲ್ಯಾಣೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಾ ಆನಂದ ಗುರುಜಿ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿದವು. ಉತ್ತಮ ಮಳೆ ಬೆಳೆಯಾದಾಗ ಜನಸಮಾಜ ಸಂತೃಷ್ಟಿಯಿಂದ ಇರಲು ಸಾಧ್ಯವಾಗುತ್ತದೆ. ಅಂತಹ ಸುಭಿಕ್ಷ ಕಾಲಕ್ಕೆ ಪ್ರಾರ್ಥಿಸಬೇಕು ಎಂದು ಆನಂದ ಗುರುಜಿ ಹೇಳಿದರು. ರೈತರು ಗೋವುಗಳನ್ನು ಕಸಾಯಿ ಖಾನಿಗೆ ಕೊಡದೆ ಸಾಕಬೇಕು. ಗೋವಿನ ಉತ್ಪನ್ನಗಳು ಪ್ರಯೋಜನಕಾರಿ ಎಂದು ಹೇಳಿದರು.
ಸಮಾಜ ಸೇವಕ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಟಿ ಶಾಂತಕುಮಾರ್ ಮಾತನಾಡಿ, ತಾಲೂಕಿನಲ್ಲಿ ಕುಡಿಯುವ ನೀರು ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ, ಬಗೆಹರಿಸಬೇಕಾದ ಚುನಾಯಿತ ಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಎಂದರು. ದಸರಘಟ್ಟದ ಆದಿಚುಂಚನಗಿರಿ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ, ಮುಖಂಡರಾದ ಕೆಟಿ ಪುಟ್ಟಣ್ಣ, ಗೊರಗುಂಡನಹಳ್ಳಿ ಲೋಕೇಶ್, ಸುದರ್ಶನ್, ಮಡಿನೂರು ಸ್ವಾಮಿ, ನಾಗಭೂಷಣ್ ಮೊದಲಾದವರು ಉಪಸ್ಥಿತರಿದ್ದರು. ತುಮಕೂರು ತಾಲೂಕು ಮಲ್ಲಸಂದ್ರ ಕೆರೆಯಲ್ಲಿ ಮೂರು ಆನೆಗಳು ಬೀಡುಬಿಟ್ಟಿವೆ. ಆನೆಗಳಿಂದಾಗಿ ಅಕ್ಕಪಕ್ಕದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಮತ್ತೆ ಕಾಡಾನೆಗಳು ಊರು ಕಡೆ ಬಂದಿವೆ. ಕೆಲ ತಿಂಗಳಿನಿಂದ ಆನೆ ಹಾವಳಿ ಇರಲಿಲ್ಲ. ಬೇಸಿಗೆ ಆರಂಭವಾಗುತ್ತಿರುವ ಸಂದರ್ಭದಲ್ಲಿ ಆನೆಗಳು ಮೇವು ಅರಸಿ ಹಳ್ಳಿಗಳತ್ತ ಬಂದಿವೆ. ತುಮಕೂರು ತಾಲೂಕು ಕುಂಕುಮನಹಳ್ಳಿ ಕೆರೆಯಲ್ಲಿ ಬೀಡು ಬಿಟ್ಟಿದ್ದ ಆನೆಗಳು ಅಲ್ಲಿಂದ ಈಗ ಮಲ್ಲಸಂದ್ರ ಕೆರೆಗೆ ಬಂದಿವೆ. ಕೆರೆ ನೀರು ಹಸಿರು ಕಾಣುವ ಕಡೆ ಆನೆಗಳು ಆಕರ್ಷಿತವಾಗಿ ಬರುತ್ತವೆ. ಜೊತೆಗೆ ಸಾವನದುರ್ಗ ಅರಣ್ಯ ಪ್ರದೇಶದ ಈ ಆನೆಗಳಿಗೆ ಇದು ಪರಿಚಿತ ಮಾರ್ಗ, ಆಗಿಂದಾಗೆ ಈ ದಾರಿಯಲ್ಲಿ ಬರುತ್ತವೆ. ಅರಣ್ಯ ಇಲಾಖೆಯವರು ಹೆಮ್ಮೆಟ್ಟಿಸಿದರೂ ಕೆಲ ದಿನಗಳ ನಂತರ ಹಳ್ಳಿಗಳತ್ತ ಮುಖ ಮಾಡುತ್ತವೆ. ಈಗ ಮಲ್ಲಸಂದ್ರ ಕೆರೆಯಲ್ಲಿ ಮೂರು ಆನೆಗಳು ಬೀಡು ಬಿಟ್ಟಿವೆ. ಕೆಲ ನೀರಲ್ಲಿ ಜಲಕ್ರೀಡೆ ಆಡಿ ಬಿಸಿಲ ದಾಹ ತಣಿಸಿಕೊಳ್ಳುವ ಆನೆಗಳು ರಾತ್ರಿ ವೇಳೆ ಅಕ್ಕಪಕ್ಕದ ತೋಟಗಳಿಗೆ ನುಗ್ಗಿ ಹಸಿರು ಮೇಯುವುದನ್ನ ಅಭ್ಯಾಸ ಮಾಡಿಕೊಂಡಿವೆ. ಆನೆ ಹೋಗಿದ್ದೇ ದಾರಿ ಆಗಿರುವ ಕಾರಣ ಆನೆಗಳು ಎಗ್ಗಿಲ್ಲದೆ ಮನಸ್ಸಿಗೆ ಬಂದ ಕಡೆ ನುಗ್ಗುತ್ತವೆ. ಅವು ಸಾಗಿದ ಹಾದಿಯಲ್ಲಿ ಯಾವುದೇ ಗಿಡಮರ ಮುರಿದು ಬೀಳುತ್ತವೆ. ರೈತರ ಅಡಿಕೆ ಬಾಳೆ ಬೆಳೆ ಆನೆಗಳ ಪಾಲಾಗುತ್ತವೆ. ತಿನ್ನುವ ಜೊತೆಗೆ ಮುರಿದು ಹಾಕುತ್ತವೆ. ಹತ್ತಾರು ವರ್ಷಗಳಿಂದ ಬೆಳೆಸಿದ್ದ ಅಡಿಕೆ ಮರಗಳು ಕ್ಷಣದಲ್ಲಿ ಆನೆಗಳ ಹೊಡೆತಕ್ಕೆ ಸಿಕ್ಕಿ ಮುರಿದು ನೆಲಕ್ಕುರುಳುತ್ತವೆ. ಇದು ರೈತರಿಗೆ ಪ್ರತಿ ವರ್ಷ ಆತಂಕ ಹಾಗೂ ನಷ್ಟ ಅನುಭವಿಸುತ್ತಲೇ ಇದ್ದಾರೆ. ಆನೆ ಬಂದು ಹೋಗುವ ಪಥದ ಅಕ್ಕಪಕ್ಕದ ತೋಟಗಳ ಕೆಲ ರೈತರು ಈ ಆತಂಕಕ್ಕೆ ಬೆಳೆ ಇಡುವುದನ್ನೇ ಬಿಟ್ಟಿದ್ದಾರೆ. ಇಂತಹ ಬೇಲಿ ಕಾಂಪೌಂಡ್ ಕಟ್ಟಿದರೂ ಒಡೆದು ಬರುವ ಆನೆಗಳಿಂದ ಬೆಳೆ ರಕ್ಷಿಸಿಕೊಳ್ಳಲು ರೈತರಿಗೆ ಸಾಧ್ಯವಾಗುತ್ತಿಲ್ಲ. ಇದು ಈ ಭಾಗದ ರೈತರ ಪರಿಹಾರ ಕಣದ ಸಮಸ್ಯೆಯಾಗಿದೆ. ಆನೆಗಳು ಬಾರದಂತೆ ತಡೆಯಲು ಶಾಶ್ವತ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಸರ್ಕಾರವನ್ನ ಅರಣ್ಯ ಇಲಾಖೆಯನ್ನ ಒತ್ತಾಯಿಸುತ್ತಲೇ ಬಂದಿದ್ದಾರೆ. ಆದರೆ ಅಂತಹ ಕ್ರಮ ಈವರೆಗೂ ಸಾಧ್ಯವಾಗಿಲ್ಲ. ಆನೆಗಳನ್ನ ಕಾಡಿನಲ್ಲಿ ಹಿಡಿದಿಡಲು ಸಾಧ್ಯವಿಲ್ಲ. ಕಾಡಿನಲ್ಲಿ ಸಮೃದ್ಧಿ ಮೇವು ನೀರಿನ ಕೊರತೆ ಇರುವುದು ಕೂಡ ಅವು ಹಳ್ಳಿಗಳತ್ತ ವಲಸೆ ಬರಲು ಕಾರಣವಾಗಿದೆ. ಕಾಡಿನ ವ್ಯಾಪ್ತಿ ಚಿಕ್ಕದಾಗುತ್ತಿರುವುದು ಕೂಡ ಹಿಡಿದು ಕಟ್ಟಲಾಗದ ಹೊಡೆದು ಓಡಿಸಲಾಗದ ದೈತ್ಯ ಪ್ರಾಣಿ ಆನೆಗಳ ನಿಯಂತ್ರಣ ಕಠಿಣ ಎನ್ನುವಂತಾಗಿದೆ. ಪ್ರತಿ ಬಾರಿ ಬಂದಾಗಲೂ ಬೆಳೆ ಹಾನಿ ಜೊತೆಗೆ ಪ್ರಾಣಹಾನಿಯ ಆತಂಕವೂ ಇದೆ. ಹಲವು ಪ್ರಕರಣಗಳಲ್ಲಿ ರೈತರು ಆನೆಗೆ ಬಲಿಯಾಗಿದ್ದಾರೆ. ಹೀಗಾಗಿ ಆನೆಗಳೆಂದರೆ ಹಳ್ಳಿಯವರು ಬೆಚ್ಚಿಬೀಳುವಂತಾಗಿದೆ. ತಮ್ಮ ಜಮೀನುಗಳಿಗೆ ಹೋಗಲು ಹೆದರುವಂತಾಗಿದೆ. ಮಲ್ಲಸಂದ್ರ ಕೆರೆಯಲ್ಲಿರುವ ಆನೆಗಳು ಅನಾಹುತ ಮಾಡದಂತೆ ಅರಣ್ಯ ಇಲಾಖೆ ಪೊಲೀಸ್ ಸಿಬ್ಬಂದಿ ಕಾವಲು ಕಾಯುತ್ತಿದ್ದಾರೆ. ರಾತ್ರಿ ವೇಳೆ ಆನೆಗಳನ್ನ ಬೆದರಿಸಿ ಸಾವನದುರ್ಗ ಕಡೆಗೆ ಓಡಿಸುವ ಪ್ರಯತ್ನದಲ್ಲಿದ್ದಾರೆ. ಆನೆಗಳು ಇರುವವರೆಗೂ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರಬೇಕು ಎಂದು ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಆದರೆ ಆನೆಗಳು ಹಳ್ಳಿಯತ್ತ ಬಾರದಂತೆ ಸರ್ಕಾರ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬೂತ್ ಮಟ್ಟದಿಂದ ಪಕ್ಷ ಸಂಘಟಿಸಿ ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವಂತೆ ಶಾಸಕ ಕೆ ಷಡಕ್ಷರಿ ಕಾರ್ಯಕರ್ತರಿಗೆ ಸಲಹೆ ಮಾಡಿದರು. ಪ್ರತಿ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಲು ಕಾರ್ಯಕರ್ತರಿಗೆ ಸೂಚಿಸಲಾಗಿದೆ ಎಂದು ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ತುಳಸಿರಾಮ್ ತಿಳಿಸಿದರು. ಟಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಟಿಪಟೂರು ಕ್ಷೇತ್ರದಲ್ಲಿ ಶಾಸಕ ಕೆ ಷಡಾಕ್ಷರಿರವರು ಕೈಗೊಂಡ ಅಭಿವೃದ್ದಿ ಕಾರ್ಯಗಳು ಕಾರ್ಯಕರ್ತರಿಗೆ ಶ್ರೀರಕ್ಷೆಯಾಗಿದೆ ಎಂದರು. ಸರ್ಕಾರದ ಸಾಧನೆ ಜೊತೆಗೆ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ದಿ ಕಾರ್ಯಗಳ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಬೂತ್ ಏಜೆಂಟರು ಮತ್ತು ಕಾರ್ಯಕರ್ತರಿಗೆ ತರಬೇತಿ ಕಾರ್ಯಾಗಾರ ನೀಡಲಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕ ಕೆ ಷಡಾಕ್ಷರಿ ಮಾತನಾಡಿ, ತಮ್ಮ ಕ್ಷೇತ್ರದಲ್ಲಿ ಕೈಗೊಂಡ ಅಭಿವೃದ್ದಿ ಕಾರ್ಯಗಳೇ ಈ ಚುನಾವಣೆಗೆ ವರದಾನವಾಗಲಿದೆ ಎಂದರು. ಬರುವ ಚುನಾವಣೆಯಲ್ಲಿ ತಾಲೂಕಿನಿಂದ ನಾನೊಬ್ಬನೇ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲವೆಂದು ಷಡಾಕ್ಷರಿ ಸ್ಪಷ್ಟಪಡಿಸಿದರು. ಟಿಪಟೂರು ಜಿಲ್ಲಾ ಕೇಂದ್ರವಾಗಲು ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ್ದು ಜಿಲ್ಲಾ ಕೇಂದ್ರವನ್ನಾಗಿಸಲು ಪ್ರಾಮಾಣಿಕ ಹೋರಾಟ ಮಾಡುತ್ತೇನೆ ಎಂದರು.
ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್, ಟೂಡಾ ಅಧ್ಯಕ್ಷ ಸಿಬಿ ಶಶಿಧರ್, ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಮಡಿನೂರು ಕಾಂತಿರಾಜು, ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ಎಪಿಎಂಸಿ ಅಧ್ಯಕ್ಷ ಬಜಗೂರು ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ರಾಜ್ಯಕ್ಕೆ ಆಶಾದಾಯಕವಾದ ಕಾವೇರಿ ತೀರ್ಪು ಸ್ವಾಗತಿಸಿ ಹುಳಿಯಾರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಂಭ್ರಮ ಆಚರಿಸಿದರು. ಸುಪ್ರೀಂಕೋರ್ಟ್ನ ಕಾವೇರಿ ನದಿ ನೀರು ಹಂಚಿಕೆಯ ಅಂತಿಮ ತೀರ್ಪು ಕರ್ನಾಟಕ ರಾಜ್ಯಕ್ಕೆ ಸಿಹಿದಾಯಕವಾಗಿರುವ ಹಿನ್ನೆಲೆಯಲ್ಲಿ ಹುಳಿಯಾರಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಿಹಿ ಹಂಚಿಸಿ ಸಂಭ್ರಮಿಸಿದರು. ಈ ವೇಳೆ ಕರವೇ ಅಧ್ಯಕ್ಷ ಕೋಳಿ ಶ್ರೀನಿವಾಸ್ ಮಾತನಾಡಿ, ಕರ್ನಾಟಕಕ್ಕೆ ಹೆಚ್ಚುವರಿಯಾಗಿ 14.05 ಟಿಎಂಸಿ ನೀರು ಕೊಟ್ಟಿರುವುದು ರಾಜ್ಯದ ಜನತೆಯ ಪಾಲಿಗೆ ಹರ್ಷ ತಂದಿದೆ. ಅಲ್ಲದೆ ಕಾವೇರಿ ಅಚ್ಚುಕಟ್ಟು ಪ್ರದೇಶ ವಿಸ್ತರಣೆಗೆ ಅನುಮತಿ ಕೊಟ್ಟಿರುವುದರಿಂದ ಕಾವೇರಿ ಕೊಳದ ಪಕ್ಕದಲ್ಲೇ ಇರುವ ಕೃಷ್ಣಕುಳ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜನತೆಗೆ ವರದಾನವಾಗಿದೆ. ಈಗಲಾದರೂ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ನೀರಾವರಿ ಕಲ್ಪಿಸಲು ಸರ್ಕಾರ ಮುಂದಾಗಬೇಕಿದೆ. ಜೊತೆಗೆ ತಾಲೂಕಿಗೆ ಈಗ ಮೀಸಲಿಟ್ಟ ಹೇಮೆ ನೀರನ್ನ 1 TMCವರೆಗೂ ಹೆಚ್ಚಿಸಲು ಅವಕಾಶವಿದ್ದು ತಕ್ಷಣ ಜನಪ್ರತಿನಿಧಿಗಳು ತಮ್ಮ ಇಚ್ಛಾಶಕ್ತಿ ಪ್ರದರ್ಶಿಸಬೇಕಾಗಿದೆ ಎಂದರು. ಕನಕ ಯುವಸೇನೆ ಅಧ್ಯಕ್ಷ ಕೆಪಿ ಮಂಜುನಾಥ್ ಮಾತನಾಡಿ, ಕಾವೇರಿ ನದಿ ಹಂಚಿಕೆ ವಿವಾದದಿಂದ ರಾಜ್ಯದ ಪಾಲಿನ ನೀರು ಬಳಸಿಕೊಳ್ಳುವುದು ಕಷ್ಟದಾಯಕವಾಗಿತ್ತು. ಪ್ರತಿ ಮಳೆಗಾಲದಲ್ಲೂ ತಮಿಳುನಾಡಿನ ಖ್ಯಾತಿಯಿಂದ ರಾಜ್ಯದ ನೆಮ್ಮದಿ ಹಾಳಾಗಿತ್ತು. ವರ್ಷದಲ್ಲಿ 3 ತಿಂಗಳು ಪ್ರತಿಭಟನೆಯಲ್ಲಿ ರೈತರು ಕಾಲ ಕಳೆಯುವಂತಾಗಿತ್ತು. ಅಲ್ಲದೆ ರಾಜಕಾರಣಿಗಳ ನಿದ್ದೆ ಕೆಡಿಸಿತ್ತು. ಸುಮಾರು 9 ದಶಕಗಳ ನೀರಿನ ಸಂಕಷ್ಟದಿಂದ ರಾಜ್ಯದ ಜನ ಹೊರಬಂದು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಎಂದರು. ಕಿರುತೆರೆ ಕಲಾವಿದ ಗುರು ನಂಜೇಶ್, ರಂಗಸ್ವಾಮಿ, ಲಕ್ಷ್ಮೀಕಾಂತ್, ನವೀನ್, ಅಂಜನ್ ಕುಮಾರ್ ಇತರರು ಇದ್ದರು. ತಿಪಟೂರಿನಲ್ಲಿ ಆಳ್ವಾಸ ಕಲಾತಂಡದಿಂದ ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು. ತಿಪಟೂರಿನಲ್ಲಿ ಆಳ್ವಾಸ್ ನುಡಿಸಿರಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಶಾಸಕ ಕೆ ಕ್ಷಡಾಕ್ಷರಿ ಕಾರ್ಯಕ್ರಮ ಉದ್ಘಾಟಿಸಿ, ಆಳ್ವಾಸ್ ಪ್ರತಿಷ್ಠಾನ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡುತ್ತಿದೆ, ಜೊತೆಗೆ ಕಲೆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುತ್ತಿರುವುದು ಶ್ಲಾಘನೀಯ ಎಂದರು. ಕಲೆಯ ತವರೂರು ತಿಪಟೂರಿನಲ್ಲಿ ಪ್ರತಿ ವರ್ಷ ಇಂತಹ ಕಾರ್ಯಕ್ರಮಗಳನ್ನು ಆಚರಿಸುತ್ತಾ ಬಂದಿದ್ದು ಕಲಾ ಪ್ರೇಮಿಗಳ ಪ್ರೋತ್ಸಾಹ ದೊರೆಯುತ್ತಿದೆ ಎಂದರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಮೋಹನ್ ಆಳ್ವ ಮಾತನಾಡಿ, ಮನುಷ್ಯರಿಗೆ ಸೌಂದರ್ಯ ಪ್ರಜ್ಞೆ ಇರಬೇಕು, ಇಲ್ಲದಿದ್ದರೆ ಸಮಾಜ ವಿರೋಧಿಗಳಂತೆ ಬಾಳಬೇಕಾಗುತ್ತದೆ. ಭಾರತದಲ್ಲಿ ಕಲೆ ಸಂಸ್ಕೃತಿಯ ಶ್ರೀಮಂತಿಕೆ ಇದ್ದು ದೇಶದ ಹೆಗ್ಗಳಿಕೆ ಎಂದರು. ಕೌಶಲ್ಯಾಭಿವೃದ್ದಿ ನಿಗಮ ಅಧ್ಯಕ್ಷ ಮುರಳೀಧರ ಹಾಲಪ್ಪ, ಟೂಡಾ ಅಧ್ಯಕ್ಷ ಸಿಬಿ ಶಶಿಧರ್, ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್, ಉಪಾಧ್ಯಕ್ಷ ಶಂಕರ್, ಆಳ್ವ ಸಂಸ್ಕೃತಿ ಕಲಾ ತಂಡದ ಸಂಚಾಲಕ ಹರೀಶ್ ಶೆಟ್ಟಿ ಮೊದಲಾದವರು ಭಾಗವಹಿಸಿದರು. ಆಳ್ವಾಸ್ ಕಲಾ ತಂಡದವರು ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಎಂಕೆ ಇಂದಿರಾ ಮಹಿಳಾ ಶೋಷಣೆ ವಿರುದ್ದ ಧ್ವನಿ ಎತ್ತಿದ ದಿಟ್ಟ ಲೇಖಕಿ ಎಂದು ಸಾಹಿತಿ ಡಾ ವಸುಂಧರಾ ಭೂಪತಿ ಮಧುಗಿರಿಯಲ್ಲಿ ಹೇಳಿದರು. ಇಂದಿನ ಚಲನಚಿತ್ರಗಳು ಜನರ ಬದುಕಿಗೆ ಹತ್ತಿರವಾಗಿರದೆ ಕೇವಲ ಮನೋರಂಜನೆ ಹಾಗೂ ವ್ಯಾಪಾರಕ್ಕನುಗುಣವಾಗುತ್ತಿವೆ ಎಂದು ಕನ್ನಡ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷೆ ಡಾ ವಸುಂಧರಾ ಭೂಪತಿ ತಿಳಿಸಿದರು. ಮಧುಗಿರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದಿಂದ ಆಯೋಜಿಸಿದ್ದ ಕಾದಂಬರಿಗಾರ್ತೆ ಎಂಕೆ ಇಂದಿರಾ ಶತಮಾನೋತ್ಸವ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿದರು. ಎಂಕೆ ಇಂದಿರಾ ಕಾದಂಬರಿ ಆಧಾರಿತ ಚಿತ್ರಗಳಾದ ಗೆಜ್ಜೆ ಪೂಜೆ ರಾಷ್ಟ ಮಟ್ಟದಲ್ಲಿ, ಪಣಿಯಮ್ಮ ಅಂತಾರಾಷ್ಟೀಯ ಮಟ್ಟದಲ್ಲಿ ಗಮನ ಸೆಳೆದವು. ಇಂದಿನ ಚಿತ್ರಗಳು ಅಪ್ರಬುದ್ದ ಸಾಹಿತ್ಯದೊಂದಿಗೆ ಬಿಡುಗಡೆಯಾಗುತ್ತಿದ್ದು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಎರಡನೇ ತರಗತಿ ವ್ಯಾಸಂಗ ಮಾಡಿ 46ರ ವಯಸ್ಸಿನಲ್ಲಿ ಕಾದಂಬರಿಗಳನ್ನು ಬರೆದು ಬದುಕಿನಲ್ಲಿ ಕಲಿಯಬಹುದಾದಂತಹ ಮಾಹಿತಿಯನ್ನು ನೀಡಿದ ಇಂದಿರಾರವರು ಶೋಷಣೆ ದಬ್ಬಾಳಿಕೆ ವಿರುದ್ದ ಸ್ತ್ರೀಶಕ್ತಿಗಳ ಮೂಲಕ ಧ್ವನಿ ಎತ್ತಿ ಸಾಮಾಜಿಕ ಬದಲಾವಣೆಗೆ ಶ್ರಮಿಸಿದ ದಿಟ್ಟ ಲೇಖಕಿ ಎಂದರು. ಕಾರ್ಯಕ್ರಮದಲ್ಲಿ ಕಸಬಾ ತಾಲೂಕು ಘಟಕದ ಅಧ್ಯಕ್ಷ ಚೀಸು ಕೃಷ್ಣಮೂರ್ತಿ ಅಧ್ಯಕ್ಷತೆ ವಹಿಸಿದರು. ಮಹಿಳಾ ಘಟಕದ ಅಧ್ಯಕ್ಷೆ ಬಿಜಿ ಶಾಂತಮ್ಮ, ಹಿರಿಯ ಸಾಹಿತಿ ಪ್ರೊಫೆಸರ್ ಮಲದಮೂರ್ತಿ, ಪ್ರಾಂಶುಪಾಲ ಪ್ರೊಫೆಸರ್ ಡಿಎಸ್ ಮುನೇಂದ್ರ ಕುಮಾರ್, ಸ್ನಾತಕೋತ್ತರ ವಿಭಾಗದ ಡಾ ಎಬಿ ಬಾಳಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಹಾಲಿಂಗೇಶ್, ಸಾಹಿತಿ ಕಮಲಾ ನರಸಿಂಹ, ಲೇಖಕಿ ವಿಜಯ ಮೋಹನ್, ಪುರಸಭಾ ಸದಸ್ಯ ಸತ್ಯನಾರಾಯಣ್, ರಘು, ಕಸಬ ಎ ರಾಮಚಂದ್ರಪ್ಪ ಇದ್ದರು. ತಿಪಟೂರು ನಗರಸಭೆಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಶಾಸಕ ಕೆ ಷಡಕ್ಷರಿ ಅವರು ಹೊಲಿಗೆ ಯಂತ್ರ ವಿತರಿಸಿದರು.
ತಿಪಟೂರು ನಗರಸಭೆ ಆವರಣದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಮಹಿಳಾ ಫಲಾನುಭವಿಗಳಿಗೆ ಶಾಸಕ ಕೆ ಕ್ಷೀರಾಕ್ಷರಿ ಹೊಲಿಗೆ ಯಂತ್ರವನ್ನು ವಿತರಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಮಹಿಳೆಯರು ಆರ್ಥಿಕ ಸ್ವಾವಲಂಬಿಗಳಾಗಿ ಸ್ವಾಭಿಮಾನ ಬೆಳೆಸಿಕೊಂಡರೆ ತಮ್ಮ ಕುಟುಂಬ ನಿರ್ವಹಣೆ ಸುಲಭವಾಗುತ್ತದೆ ಎಂದರು. ಉತ್ತಮ ಕುಟುಂಬ ರೂಪಿಸುವಲ್ಲಿ ಮಹಿಳೆಯರ ಪಾತ್ರ ಮುಖ್ಯ ಎಂದು ಶಾಸಕರು ಸರ್ಕಾರದ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ತಿಳಿಸಿದರು. ನಗರಸಭೆ ಸದಸ್ಯ ಟಿಎನ್ ಪ್ರಕಾಶ್, ಉಪಾಧ್ಯಕ್ಷೆ ಜಹರಾ ಜಬೀನ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಧಾಕರ್, ಪೌರಾಯುಕ್ತ ಚಂದ್ರಶೇಖರ್, ಸದಸ್ಯರಾದ ಪ್ರಸನ್ನ ಕುಮಾರ್, ಪ್ರಭುಕೋಟೆ ಮೊದಲಾದವರು ಹಾಜರಿದ್ದರು. ಈ ವೇಳೆ 50 ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ವಿತರಿಸಲಾಯಿತು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ ವಾರ್ತೆಗಳು.